ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಸೋಮವಾರ ಬೆಳಗ್ಗೆ ಏಳುವರೆ ಆಗಿದೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಳು ಗಂಟೆಗೆ ಎದ್ದು ಅಪ್ ಎಲ್ಲ ಆಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಶ್ರೀಂಗೆ ಟೆಸ್ಟ್ ಇದೆ ಸೊ ಅವಳಿಗೂ ಎಪ್ಸಿದ್ದೀನಿ ಸೆವೆನ್ ಓ ಕ್ಲಾಕಿಗೆ ಅವಳಿಗೂ ಎಪ್ಪಿಸಿದೆ ಏಯ್ಟ್ ಓ ಕ್ಲಾಕಿಗೆ ಅವಳಿಗೆ ಇವತ್ತು ಹಿಂದಿ ಟೆಸ್ಟ್ ಇದೆ ಸೊ ಸ್ವಲ್ಪ ಓದ್ಕೊಂಡ್ಬಿಟ್ಟು ಆಮೇಲೆ ಟೆಸ್ಟ್ ಬರೀಲಿ ಅಂತ ಎಪ್ಸಿದ್ದೀನಿ ಓದ್ಕೊಳ್ತಾ ಇದ್ದಾಳೆ ಹರೀಶು ನೆನ್ನೆ ನೈಟು ಲೇಟಾಗಿ ಬಂದರು ಸೊ ಅವ್ರು ಲೇಟಾಗಿ ಹೋಗ್ತಾರೆ ಇವತ್ತು ಡ್ಯೂಟಿಗೆ ಅವರು ಮತ್ತು ಶ್ರೀಯಾನು ಇಬ್ಬರು ಮಲ್ಕೊಂಡಿದ್ದಾರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ ನಾನು ಫಸ್ಟು ಎದ್ದಿದ ತಕ್ಷಣವೇ ಫ್ರೆಶ್ ಅಪ್ ಎಲ್ಲ ಆಗಿ ವೆಯ್ಟ್ ಲಾಸ್ ಡ್ರಿಂಕನ್ನ ಕುಡಿತೀನಿ ಇವತ್ತು ಆ ಡ್ರಿಂಕುನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೈಟೇ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಜಾಸ್ತಿ ಕೆಲಸ ಇರಲ್ಲ ಕ್ಲೀನಿಂಗ್ ಕೆಲಸ ಏನು ಇಟ್ಕೊಂಡಿರಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ನೀವು ಯಾರು ನನ್ನ ನೈಟ್ ರೂಟೀನು ವ್ಲಾಗನ್ನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ನೈಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ಸೊ ಈಗ ನೋಡಿ ಎಲ್ಲ ನೀನಾಗಿದೆ ನೈಟೇ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಆರಾಮಾಗಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು ಸೊ ಚಿಯಾ ನಾನು ನೆನೆಸಿದ್ದೀನಿ ಸೊ ಇವತ್ತು ವೆಯ್ಟ್ ಲಾಸ್ ಡ್ರಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ಒಂದೊಂದು ದಿನ ಒಂದೊಂದು ನೆನೆಸ್ತೀನಿ ಇವತ್ತು ಚಿಯಾ ಸೀಡ್ಸ್ ನೆನೆಸಿದ್ದೀನಿ ಸೊ ಗ್ಯಾಸ್ ಸ್ಟೌವ್ ನೋಡ್ಬೋದು ಎಲ್ಲ ಕ್ಲೀನಾಗಿದೆ ನೈಟೇ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ನೀಟಾಗಿರುತ್ತೆ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಆರಾಮಾಗಿ ಕೆಲಸ ಮಾಡ್ಬೋದು ಟೆನ್ಷನ್ ಇರೋಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಪಾತ್ರೆ ಬೆಳಗಬೇಕು ಇದೆಲ್ಲ ಟೆನ್ಷನ್ ಇರೋಲ್ಲ ಸಿಂಕ್ ಹತ್ರ ಎಲ್ಲ ಕ್ಲೀನಾಗಿದೆ ಪಾತ್ರೆ ರಾತ್ರಿ ವಾಶ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಇದನ್ನೆಲ್ಲ ಈಗ ಎತ್ತಿ ಜೋಡಿಸ್ಬೇಕು ಮತ್ತು ತಿಂಡಿಗೆ ಮೆಂತೆ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಹರೀಶು ಕೂಡ ಲೇಟಾಗಿ ಹೋಗ್ತಾರಲ್ಲ ಆಫೀಸಿಗೆ ಸೊ ಅವರಿಗೆ ಬಿಸಿ ಬಿಸಿ ಮೆಂತೆ ಮುದ್ದೆ ಅಂದರೆ ತುಂಬ ಇಷ್ಟ ಅದಕ್ಕೆ ಮೆಂತೆ ಮುದ್ದೆ ಮಾಡ್ತೀನಿ ವೆಯ್ಟ್ ಲಾಸ್ ಡ್ರಿಂಕ್ ಮಾಡೋದಕ್ಕೆ ನಾನು ಇಲ್ಲೊಂದು ಕಪ್ ತೊಗೊಂಡಿದ್ದೀನಿ ಇದಕ್ಕೆ ನೈಟೇ ನೆನೆಸಿರೋ ಅಂಥ ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಪೂನಷ್ಟು ಚಿಯಾ ಸೀಡ್ಸನ್ನ ರಾತ್ರಿ ಒಂದು ಕಪ್ ನೀರಿಗೆ ನೆನೆಸಿಡ್ತೀನಿ ಒಂದು ಸ್ಪೂನ್ ನನಗೆ ಒಂದು ಸ್ಪೂನ್ ಹರೀಶಿಗೆ ಅಂತ ಇದು ಅರ್ಧ ನಾನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಎತ್ತಿಡ್ತಾ ಇದ್ದೀನಿ ಹರೀಶಿಗೆ ಅಂತ ಇಲ್ಲಿ ನಾನು ಒಂದು ಲೆಮನನ್ನು ಹಿಂಡ್ಕೊಳ್ತಾ ಇದ್ದೀನಿ ಲಿಂಬೆಹಣ್ಣು ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ ಇಲ್ಲಿ ನಾನು ತೊಗೊಂಡಿರೋದು ಆ್ಯಪಲ್ ಸೈಡರ್ ವೆನಿಗರು ಇದನ್ನು ಸ್ವಲ್ಪ ಶೇಕ್ ಮಾಡಿಬಿಟ್ಟು ಹಾಕೋಬೇಕು ಒಂದು ಸ್ಪೂನಷ್ಟು ಆ್ಯಪಲ್ ಸೈಡರ್ ವೆನಿಗರ್ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಚಕ್ಕೆ ಪೌಡರು ಚಕ್ಕೆ ಪೌಡರ್ ಅಂತೂ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯ ಪೌಡ್ರ್ ಅಂತಲೇ ಹೇಳ್ಬೋದು ಈಗ ಲೆಮನ್ನು ಚಿಯಾ ಸೀಡ್ಸು ಚಕ್ಕೆ ಪೌಡರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ನಾನು ಇವಾಗ ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ಈಗ ಒಂದೆರಡು ಸರಿ ಮಿಕ್ಸ್ ಮಾಡಿಕೊಂಡೆ ಈ ರೀತಿ ನಮ್ಮದು ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗಿದೆ ಈಗ ನಾನು ಕುಡಿತಾ ಇದ್ದೀನಿ ಇದನ್ನು ಇದನ್ನು ಸ್ಟ್ರಾಲೇ ಕುಡಿಬೇಕು ಅಲ್ಲಿಗೆ ಟಚ್ ಮಾಡಬೇಡಿ ಯಾಕಂದರೆ ಆ್ಯಪಲ್ ಸೈಡರ್ ವೆನಿಗರ್ ಹಾಕಿರೋದ್ರಿಂದ ಅಲ್ಲಿಗೆ ಎಫೆಕ್ಟ್ ಆಗುತ್ತೆ ಸೊ ಸ್ಟ್ರಾಲೇ ಕುಡಿಬೇಕು ಈ ಡ್ರಿಂಕ್ ಮೇಲೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಏನೂ ಕುಡಿಬಾರ್ದು ಮತ್ತು ಏನೂ ತಿನ್ನಬಾರ್ದು ನಂದು ಡ್ರಿಂಕು ಕುಡ್ದಾಯ್ತು ಇವತ್ತು ನಾನು ತಲೆ ಮೇಲೆ ಸ್ನಾನ ಮಾಡೋದ್ರಿಂದ ಹೇರ್ ಮಾಸ್ಕನ್ನು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ನೋಡೋಣ ಇಲ್ಲಿ ನೀರನ್ನು ಬಿಸಿಗಿಟ್ಟಿದ್ದೀನಿ ನೀರಿ ನೀರು ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಹಾಕೋಬೇಕು ಮತ್ತು ಸ್ವಲ್ಪ ಕಲೋಂಜಿ ಸೀಡ್ಸ್ ಅಂತ ಸಿಗುತ್ತೆ ಕಲೋಂಜಿನ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಕೂದಲಿಗೆ ಅದಾದಮೇಲೆ ಸ್ವಲ್ಪ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಜೆಲ್ ಥರ ಆಗುತ್ತೆ ತನಕ ಕುದಿಯೋಕ್ಕೆ ಬಿಡಬೇಕು ನನ್ನ ಕೂದಲಿಗೆ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಫ್ಲ್ಯಾಕ್ಸ್ ಸೀಡ್ಸು ಸ್ವಲ್ಪ ನಿಮ್ಮ ಕೂದಲು ಲೆಂತಿ ವಾಲ್ಯೂಮ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ನೋಡಿ ಇದು ಕುದೀತಾ ಇದೆ ಇದು ರೆಡಿಯಾಗಿದೆ ಒಂದು ಐದು ನಿಮಿಷ ಕುದಿ ಕುದಿಯೋಕ್ಕೆ ಬಿಟ್ಟಿದೆ ನಾನು ಇದು ಬಿಸಿ ಇರಬೇಕಾದ್ರೆ ನಾವು ಸೋಸ್ಕೋಬೇಕು ಇಲ್ಲಾಂದರೆ ಗಟ್ಟಿಯಾಗಿಬಿಟ್ರೆ ಜಲ್ ಥರ ಆಗುತ್ತೆ ಸೊ ನಾನು ಸೋಸ್ಕೊತಾ ಇದ್ದೀನಿ ಇಲ್ಲಿ ಈ ಹೇರ್ ಮಾಸ್ಕಿಂದ ನನ್ನದು ಹೇರ್ ಫಾಲ್ ಕಂಟ್ರೋಲ್ ಆಗಿದೆ ನಾನು ವಾರಕ್ಕೊಂದ್ಸರಿ ಇದನ್ನು ಯೂಸ್ ಮಾಡ್ತೀನಿ ಇದನ್ನು ನಾನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾಗಕ್ಕೆ ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಾಲನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ರಾತ್ರಿ ಎಲ್ಲ ಮಕ್ಕಳು ಹರಡಿಬಿಟ್ಟಿದ್ದಾರೆ ಹಾಗೇ ಇದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಈಗ ಎಲ್ಲ ಮೇಲೆ ಕಸ ಇದ್ದೀನಿ ಸೋಮವಾರ ಆಗಿರೋದ್ರಿಂದ ನಾನು ಕಸ ಗುಡಿಸಿ ಮತ್ತು ನೆಲನೂ ಕೂಡ ಒರೆಸ್ತೀನಿ ನಾನು ಡೈಲಿ ಏನು ನೆಲ ಒರೆಸೋಕೆ ಹೋಗಲ್ಲ ಒಂದಿನ ಬಿಟ್ಟು ಒಂದಿನ ನೆಲ ಒರೆಸ್ತೀನಿ ಹಾಲು ಮಾತ್ರ ಡೈಲಿ ಒರೆಸ್ತೀನಿ ಕಸ ಗುಡಿಸಿ ಅಷ್ಟೊತ್ತಿಗೆ ಈ ಏರ್ ಮಾಸ್ಕು ಕೂಡ ತಣ್ಣಗಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ಇದು ಉಳಿದಿದೆ ಅಲ್ವಾ ಫ್ಲ್ಯಾಗ್ ಸೀಡ್ಸು ಕಲೋಂಜಿ ಸೀಡ್ಸ್ ಎಲ್ಲ ಇದನ್ನು ಇದೀನಿ ಈ ಇದನ್ನ ಎರಡು ಸರಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ವೀಕ್ ಕೂಡ ನಾನು ಇದನ್ನ ಯೂಸ್ ಮಾಡ್ತೀನಿ ಈಗ ನೋಡಿ ನಾನು ಮಾಸ್ಕ್ ಅಪ್ಲೈ ಮಾಡ್ಕೊಳ್ತೀನಿ ಕೊಬ್ಬರಿ ಎಣ್ಣೆ ಕರಗಿರ್ಲಿಲ್ಲ ಸೊ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಕೂದಲನ್ನ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾಲ್ಪಿಗೆಲ್ಲ ನೀಟಾಗಿ ಹಚ್ಕೋಬೇಕು ಇದು ಜಲ್ದಿ ಥರ ಇರುತ್ತೆ ಬಟ್ ತುಂಬ ಎಫೆಕ್ಟಿವು ನನಗೆ ವಿಟಮಿನ್ ಡಿ ಕಮ್ಮಿ ಆಗಿಬಿಟ್ಟು ತುಂಬ ಏರ್ ಫಾಲ್ ಆಗಿದೆ ಸೊ ನಾನು ಈ ಮಾಸ್ಕನ್ನು ಟ್ರೈ ಮಾಡಿದಾಗಿಂದ ಏರ್ ಫಾಲ್ ಕಂಟ್ರೋಲ್ ಆಗಿದೆ ತುಂಬ ಒಳ್ಳೆಯ ಮಾಸ್ಕು ನೀವು ಟ್ರೈ ಮಾಡಿ ಈಗ ನೋಡಿ ನಾನು ಎಲ್ಲ ಹಚ್ಕೊಳ್ತಾ ಇದ್ದೀನಿ ಇದು ಹಚ್ಕೊಂಡಾದಮೇಲೆ ಒಂದು ಟೂ ಅವರ್ಸು ಬಿಡಬೇಕು ಆಗಲೇ ನಿಮಗೆ ರಿಸಲ್ಟ್ ಗೊತ್ತಾಗೋದು ಮಾಸ್ಕ್ ಹಚ್ಕೊಂಬಿಟ್ಟು ಬೇರೆ ಕೆಲಸಗಳೆಲ್ಲ ಮಾಡ್ಕೊತೀನಿ ಈಗ ಮಾಸ್ಕೆಲ್ಲ ಹಚ್ಕೊಂಡಾದಮೇಲೆ ನಾನು ಒಂದು ಕ್ಲಿಪ್ಪನ್ನು ಹಾಕೊಂಡ್ಬಿಟ್ಟು ಬಿಡ್ತೀನಿ ಒಂದು ಟೂ ಅವರ್ಸು ಈಗ ಮಾಸ್ಕ್ ಹಚ್ಕೊಂಡು ಟೂ ಅವರ್ಸ್ ಆಗೋ ತನಕ ಬೇರೆ ಕೆಲಸಗಳೆಲ್ಲ ಮಾಡ್ಕೊತೀನಿ ಈಗ ನೆಲ ಒರೆಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನೇನು ಡೈಲಿ ನೆಲ ಒರೆಸಲ್ಲ ಒಂದಿನ ಬಿಟ್ಟು ಒಂದಿನ ನೆಲ ಒರೆಸ್ತೀನಿ ಬಟ್ ಹಾಲು ಮಾತ್ರ ಮಕ್ಕಳು ಹಾಟಾಡಿ ತುಂಬ ಗಲೀಜು ಮಾಡಿರ್ತಾರೆ ಡೈಲಿ ಹಾಲನ್ನು ಮಾತ್ರ ಒರೆಸ್ಕೊತೀನಿ ಈ ಮಾಪ್ ಇರೋದ್ರಿಂದ ತುಂಬ ಫಾಸ್ಟಾಗಿ ನೆಲ ಒರೆಸ್ಕೋಬೋದು ಫಾಸ್ಟಾಗಿ ಮತ್ತು ತುಂಬ ಈಸಿ ಕೂಡ ನೆಲ ಒರೆಸೋದಕ್ಕೆ ನೆಲ ಎಲ್ಲ ಒರೆಸಾ ಇತ್ತು ಈಗ ಶ್ರೀಂಗೆ ಮತ್ತು ಶ್ರೀಯಾನಿಗೆ ಹಾಲು ಬಿಸಿ ಮಾಡೋಣ ಅಂತೇಳ್ಬಿಟ್ಟು ಹಾಲು ಬಿಸಿಗಿಡ್ತಾಯಿದ್ದೀನಿ ಈಗ ಹಾಲು ಬಿಸಿಗಿಟ್ಬಿಟ್ಟು ನಾನು ಪಾತ್ರೆ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಹಾಲು ಬಿಸಿ ಆಗೋ ತನಕ ಪಾತ್ರೆ ಜೋಡಿಸ್ಕೊಬೋದು ಈಗ ಮಾಡೋದ್ರಿಂದ ಟೈಮು ನಮಗೆ ಸೇವ್ ಆಗುತ್ತೆ ಕೆಲಸನೂ ಆಗುತ್ತೆ ನಾನು ಇದೇ ರೀತಿ ಮಾಡೋದು ಹಾಲು ಬಿಸಿಗಿಟ್ಟು ಇಲ್ಲ ಸಾಂಬಾರು ಏನಾರು ಕುದಿಯಕ್ಕೆ ಇಟ್ಟಿದಾಗ ಈ ಥರ ಕೆಲಸಗಳು ಮಾಡ್ಕೊತೀನಿ ಪಾತ್ರೆ ಬೆಳಗೋದು ಇಲ್ಲ ಪಾತ್ರೆ ಜೋಡ್ಸೋದು ಈ ರೀತಿ ಕೆಲಸಗಳು ಮಾಡ್ಕೊಳ್ತೀನಿ ತುಂಬ ಫಾಸ್ಟಾಗಿ ಕೆಲಸ ಆಗುತ್ತೆ ಈಗ ಹಾಲು ಕೂಡ ಬಿಸಿ ಆಗಿದೆ ಈಗ ಶ್ರೀಯಂಗೆ ಮತ್ತು ಶ್ರೀಯಾನಿಗೆ ಕೊಡಬೇಕು ಶ್ರೀಯಾನಿನ್ನು ಇನ್ನೂ ಮಲ್ಕೊಂಡಿದ್ದಾನೆ ಸೊ ಸ್ವಲ್ಪ ತಣ್ಣಗಾಗ ತನಕ ಅವನಿಗೂ ಎಬ್ಬಿಸ್ಬೋದು ಅಂತೇಳ್ಬಿಟ್ಟು ಇಬ್ಬರಿಗೂ ಮಾಡ್ತಾಯಿದ್ದೀನಿ ಹಾರ್ಲಿಕ್ಸು ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀ ಸ್ವಲ್ಪ ಹಾಲಲ್ಲಿ ಹಾರ್ಲಿಕ್ಸ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಇಲ್ಲಾಂದರೆ ಗಟ್ಟಿ ನೀಟಾಗಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಫುಲ್ ಹಾಲೆಲ್ಲ ಮಿಕ್ಸ್ ಮಾಡ್ಕೊಬೋದು ಈಗ ಹಾರ್ಲಿಕ್ಸು ಕೂಡ ರೆಡಿಯಾಗಿದೆ ಶ್ರೇಯಾ ಮತ್ತು ಶ್ರೀಯಾನಿಗೆ ನಾನು ಒಂದಿನ ಹಾಲು ಒಂದಿನ ಹಾರ್ಲಿಕ್ಸು ಈ ಥರ ಕೊಡ್ತೀನಿ ಈಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾಗ ತನಕ ನಾನು ಪಾತ್ರೆ ಸ್ವಲ್ಪ ಪಾತ್ರೆ ಇತ್ತಲ್ವ ಅದನ್ನು ಬೆಳ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ಬೆಳಗ್ಗೆಬಿಟ್ಟು ಇವಾಗ ಇದ್ದೀನಿ ನೀಟಾಗಿ ನಾನು ಪಾತ್ರೆನ ಆವಾಗಿಂದ ಅವಾಗಲೇ ತೊಳ್ಕೊಂಡ್ಬಿಡ್ತೀನಿ ಸಿಂಕು ಅಷ್ಟೇ ನೀಟಾಗಿ ಅವಾಗಲೇ ಅವಾಗ ತೊಳ್ಕೊಂಬಿಡ್ತೀನಿ ಆಗ ಸಿಂಕು ಕೂಡ ನೀಟಾಗಿರುತ್ತೆ ಈಗ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಹಾರಿರುತ್ತಲ್ವ ಅದಕ್ಕೆ ಇದಕ್ಕೆ ನಾನು ಇನ್ನೊಂದು ಬಟ್ಟೆ ಇಟ್ಕೊಂಡಿದ್ದೀನಿ ಸೊ ಅದರಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಹಾಲು ಕೂಡ ತಣ್ಣಗಾಗಿದೆ ಪಾತ್ರೆ ಬೆಳ್ಕೊಂಡು ಅಷ್ಟೊತ್ತಿಗೆ ಹಾಲು ಕೂಡ ತಣ್ಣಗಾಗಿರುತ್ತೆ ಈಗ ನಾನು ಇದನ್ನು ಶ್ರೀಹಂಗೆ ಕೊಟ್ಬಿಟ್ಟು ಶ್ರೀಯಾನಿಗೆ ಎಬ್ಸಕ್ಕೆ ಇದ್ದೀನಿ ನೋಡಿ ಅವಳು ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಶ್ರೀಯಂಗೆ ಹಾಲು ಕೊಟ್ಬಿಟ್ಟು ಶ್ರೀಯಾನಿಗೆ ಎಬ್ಬಿಸ್ಬಿಟ್ಟು ಅವನಿಗೂ ಸ್ನಾನ ಮಾಡಿಸಿ ಈಗ ಅವನಿಗೆ ಕ್ರೀಮ್ ಇದ್ದೀನಿ ವಿಂಟರ್ ಆಗಿರೋದ್ರಿಂದ ಮುಖ ಎಲ್ಲ ಸ್ವಲ್ಪ ಒಡೆದಿದಂಗೆ ಆಗಿದೆ ಅದಕ್ಕೆ ಅವನಿಗೆ ಕೈ ಕಾಲಿಗೆಲ್ಲ ಕ್ರೀಮ್ ಇದ್ದೀನಿ ಮುಖಕ್ಕೆ ಎಲ್ಲ ಸೊ ಅವನಿಗೆ ಈ ಥರ ಎಲ್ಲ ಮಾಡಿಸ್ಕೊಳ್ಳೋದಂದ್ರೆ ತುಂಬ ಇಷ್ಟ ಕ್ರೀಮ್ ಹಚ್ಕೊಳ್ಳೋದು ರೆಡಿ ಆಗೋದು ಅಂದರೆ ತುಂಬ ಇಷ್ಟ ನೋಡ್ತಾ ಇರ್ಬೋದು ನೀವು ಖುಷಿ ಖುಷಿಯಾಗಿ ಇದ್ದಾನೆ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದಾನೆ ಮಾತಾಡ್ತಾಯಿದ್ದಾನೆ ನಿಮ್ಮ ಹತ್ರ ಎಲ್ಲ ಈಗ ನಮ್ಮ ಶ್ರೀಯಾನು ರೆಡಿ ಈಗ ಶ್ರೀಯಾನ್ ರೆಡಿ ಆದಮೇಲೆ ಅವನಿಗೆ ಒಂದು ಸ್ವಲ್ಪ ನೀರು ಕೊಟ್ಬಿಟ್ಟು ಆಮೇಲೆ ಹಾಲು ಕೊಡ್ತಾಯಿದ್ದೀನಿ ಬೆಳಗ್ಗೆ ನೀರು ಕೊಡೋದು ತುಂಬ ಇಂಪಾರ್ಟೆಂಟು ಸೊ ಹಾಲು ಕುಡಿತಾ ಇದ್ದಾನೆ ಹಾಲು ಕುಡಿದು ಮುಗಿಸ್ತಾ ಈಗ ನಾನು ಟಿ ವಿ ಆನ್ ಮಾಡಿಕೊಟ್ಟು ಅವನಿಗೆ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ ಟಿ ವಿ ನೋಡ್ತಾಯಿರ್ತಾನೆ ಸ್ನಾನ ಮುಗಿಸ್ಕೊಂಡು ಬಂದು ಈಗ ಪೂಜೆಗೆ ಎಲ್ಲ ರೆಡಿ ಇದ್ದೀನಿ ಸೋಮವಾರ ಇವತ್ತು ವಾರ ಆಗಿರೋದ್ರಿಂದ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ಹೂ ಇರಲಿಲ್ಲ ಮನ ಮಡೆ ಹೋಗಿರಲಿಲ್ಲ ನಾವು ಅದಕ್ಕೆ ಏನು ಮುಡಿಸಿಲ್ಲ ಹೂ ಮುಡಿಸಿ ಪೂಜೆ ಮಾಡಿದ್ರೇ ಚೆನ್ನಾಗಿ ಇಲ್ಲಾಂದರೆ ಒಂಥರ ಖಾಲಿ ಖಾಲಿ ಥರ ಅನಿಸುತ್ತೆ ಬಟ್ ಏನು ಮಾಡೋದು ಹೂವು ಆಗಿರಲಿಲ್ಲ ಈಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆಯಿತು ನೋಡಿ ನಮ್ಮ ದೇವ್ರ ಮನೆ ಹೂ ಇಲ್ಲದಲೇ ಖಾಲಿ ಖಾಲಿ ಅನ್ನಿಸ್ತಾ ಇರ್ಬೋದು ನಿಮಗೂ ಈಗ ಶ್ರೀಯಾನ್ ಬಂದುಬಿಟ್ಟು ಕೈ ಮುಕ್ಕೊಂಡು ಈಗ ನಾನು ಕುಂಕುಮ ಹಚ್ಕೊಳ್ತೀನಿ ಅಂತ ಹಚ್ಕೊಳ್ತಾ ಇದ್ದಾನೆ ಪೂಜೆ ಎಲ್ಲ ಈಗ ಆಯಿತು ಫ್ರೆಂಡ್ಸ್ ಈಗ ಮೆಂತೆ ಮುದ್ದೆ ಮಾಡಬೇಕು ಶ್ರೀಯಾನಿಗೂ ಒಟ್ಟಾಗಿಸ್ತಿದೆ ಅಂತ ಇದ್ದಾನೆ ಸೊ ಈಗ ಮೆಂತೆ ಮುದ್ದೆ ಮಾಡೋದಕ್ಕೆ ಇದ್ದೀನಿ ಇಟ್ಟು ಯಾವಾಗಲೂ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಜಸ್ಟ್ ಮುದ್ದೆ ಮಾಡ್ತಿದ್ದೀನಿ ಈಗ ಮೆಂತೆ ಮುದ್ದೆ ಮಾಡೋದಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಕುದೀತಾ ಇದೆ ಹಿಂದುಗಡೆ ಕಾಫಿ ಮಾಡ್ಕೊಳ್ಳೋದಿಕ್ಕೆ ಹಾಲು ಇಟ್ಟಿದ್ದೀನಿ ಈಗ ನೀರು ಕುದೀತಾ ಇತ್ತಲ್ಲ ಅದಕ್ಕೇ ನಾನು ಆರ್ಗ್ಯಾನಿಕ್ ಬೆಲ್ಲ ಇದು ಪೌಡರ್ ಬೆಲ್ಲ ಸೊ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಂಡಾದಮೇಲೆ ಮೆಂತೆ ಹಿಟ್ಟಿರುತ್ತಲ್ಲ ಅದನ್ನು ನೀರಲ್ಲಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ರಾಗಿ ಹಿಟ್ಟಿಗೆ ಕಲಿಸ್ಕೊಳ್ತೀವಲ್ಲ ರಾಗಿ ಮುದ್ದೆ ಮಾಡೋದಕ್ಕೆ ಕಲಿಸ್ಕೊಳ್ತೀವಲ್ಲ ಆ ರೀತಿ ಕಲಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ನೀರು ಕುದೀತಾ ಇರಬೇಕಾದ್ರೆ ನಾನು ಮೆಂತೆ ಹಿಟ್ಟನ್ನು ಹಾಕೊಳ್ತೀನಿ ಈಗ ಚೆನ್ನಾಗಿ ತಿರುಗಾಕೋಬೇಕು ಮುದ್ದೆನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಗಂಟಿಲ್ದಲೆ ನಾನು ಈ ರೀತಿ ತಿರುವು ಹಾಕ್ಕೊಳ್ತಾ ಇದ್ದೀನಿ ಮುದ್ದೆ ಮಾಡ್ತಾನೆ ಹಾಲು ಕೂಡ ಬಿಸಿಯಾಗಿದೆ ನೋಡ್ತಾ ಇರ್ಬೋದು ಹಿಂದೆ ನೀವು ಈಗ ಗಂಟಿಲ್ಲದಲೆ ಚೆನ್ನಾಗಿ ತಿರುವು ಹಾಕ್ಕೊಂಡಾದಮೇಲೆ ನಾನು ಇದನ್ನು ಒಂದು ಐದು ನಿಮಿಷ ಸಿಮ್ ಮಾಡಿಬಿಟ್ಟು ಬೇಯಕ್ಕೆ ಬಿಡ್ತೀನಿ ಇದು ಜಾಸ್ತಿ ಗಂಟು ಆಗಲ್ಲ ಈ ಮುದ್ದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ತುಂಬ ಹೆಲ್ತಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಈ ಮುದ್ದೆ ಈ ಮುದ್ದೆ ಹಿಟ್ಟನ್ನು ನಾನೇ ಮಾಡಿದ್ದು ಅಮ್ಮನ ಹತ್ರ ಮಾಡಿಸ್ಕೊಂಡು ಇದ್ದೆ ಈಗ ಊರಿಗೆ ಹೋಗಿರ್ಲಿಲ್ಲಲ್ವ ಅಲ್ಲ ಅದಕ್ಕೋಸ್ಕರ ನಾನೇ ಮಾಡಿದ್ದು ಇದು ಹಿಟ್ಟನ್ನು ಈಗ ನೋಡಿ ಮುದ್ದೆ ರೆಡಿಯಾಗಿದೆ ಈಗ ಕಟ್ತಾ ಇದ್ದೀನಿ ಆದಾಗ ಮತ್ತು ಬಾಣಂತಿಯರಿಗೆ ಎಲ್ಲ ಕೊಡ್ತಾರಲ್ವ ಮುದ್ದೆ ಅದೇ ಮುದ್ದೆ ಇದು ಮೆಂತೆ ಮುದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಟೈಮು ನಾನು ಈ ಹಿಟ್ಟನ್ನು ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಹೆಲ್ತಿಯಾದ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈಗ ಮುದ್ದೆ ಕಟ್ಟಾಗಿದೆ ಈಗ ಈ ರೀತಿ ಹೋಲ್ಡ್ ಇದ್ದೀನಿ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾರ್ಯಾರಿಗೆ ಮೆಂತೆ ಮುದ್ದೆ ಇಷ್ಟ ಅಂತೇಳ್ಬಿಟ್ಟು ತಿಳಿಸಿ ತಿಂಡಿ ರೆಡಿಯಾಗಿದೆ ಈಗ ತಿಂಡಿ ತಿಂದ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಹಾಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಲೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್